ಅಲ್ಲ ನೋಡಿ, ಈಗ ನಾನು ಮೊನ್ನೆ ಅಷ್ಟೇ ನಿಮಗೆ ಈ ವಿಚಾರ ಒಂದು ಫ್ಯೂ ಡೇಸ್ ಬಿಫೋರೇ ನಾನು ಮಾತಾಡಿದ್ದೀನಿ. ನಾನು ಇದರ ಬಗ್ಗೆ ನನಗೆ ಏನು ಕಮ್ಯುನಿಕೇಷನ್ ಸಿಗದೇ ಇದ್ದವರೆಗೂ ನಾನು ಹೆಚ್ಚಾಗಿ ಇದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಏನೇ ಇದ್ರೂ ಎಲ್ಲ ಈಗ BJP ಪಕ್ಷಕ್ಕೆ ನಾನು ನನ್ನ ಬೆಂಬಲವನ್ನು ಕೊಟ್ಟಿದ್ದೀನಿ, ಅದು ಈಗಲೂ ಇದೆ, ಮುಂದಕ್ಕೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ನನಗಿಂತ ಮೊದಲು ಪಾರ್ಟಿ ಕಾರ್ಯಕರ್ತರು ಇರ್ತಾರೆ, ಒಂದೊಂದು ಪಾರ್ಟಿಗೆ ಅವರವರ ಕಾರ್ಯಕರ್ತರು, ಅವ್ರನ್ನೆಲ್ಲನೂ ಕರೆದು ನೀವು ಅವ್ರ ಮನಸ್ಸಲ್ಲಿ ಏನಿದೆ ಈ ಹೊಂದಾಣಿಕೆ ಬಗ್ಗೆ ಅವರೇನು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಇದರಲ್ಲಿ ಇಷ್ಟ ಇದೆಯಾ ಅಂತ ಕೇಳಬೇಕು. ಈಗ ನನಗಿಂತ ಮೊದಲು ಇಲ್ಲಿ BJP ಗೆದ್ದು ಬಂದ ಮೊದಲನೇ ಫಸ್ಟು ಶಾಸಕರು ನಾರಾಯಣ ಗೌಡ್ರೆ. ಸೊ ಖಂಡಿತ ಅವ್ರ ಮೈಂಡಲ್ಲಿ ಏನಿದೆ ಅವ್ರು ಹೇಳಿದ್ದಾರೆ. ಅದೇ ರೀತಿ ಈಗ ಸಚಿನು ಇದ್ದಾನೆ, ಅವನನ್ನು ಇಲ್ಲಿಂದ ಕ್ಯಾಂಡಿಡೇಟ್ ಆಗಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಅಲ್ಲಲ್ಲಿ ಅವರು BJP ಪರವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಅವರವರ ಕ್ಷೇತ್ರದ ಪ್ರಾಬ್ಲಮ್ಸು ಪಾರ್ಟಿ ಪರವಾಗಿ ಅಥವಾ ಒಂದು ಎಲೆಕ್ಷನ್ ವಿಚಾರ ಅಂತ ಬಂದಾಗ ಅವ್ರಿಗೆ ಗೊತ್ತಿರುತ್ತೆ. ಸೊ ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕಿದೆ ಅನ್ನೋದು ನನ್ನ ಅನಿಸಿಕೆ. ಮೈತ್ರಿ ಘೋಷಣೆ ಆಗಿರ್ಬೋದು, ನಾನು ಮಾತಾಡ್ತಿರೋದು ನೀವು ಕೇಳಿದ್ದು ಸೀಟು ಯಾರ್ಯಾರಿಗೆ ಎಲ್ಲಿ ಸೀಟು, ಮೈತ್ರಿ ಅಂದರೆ ನೀವು ನಿಲ್ತೀರಾ ಇನ್ನೊಬ್ರು, ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಈ ವಿಚಾರವಾಗಿ ಖಂಡಿತ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳದೆ ಹೋದರೆ ಅದು ಬ್ಯಾಕ್ಫೈರ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬ ಇರುತ್ತೆ. ಈಗ ಲಾಸ್ಟ್ ಟೈಮ್ ನಾವು ನೋಡಿದ್ವಿ 2019 ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು JDS ಮೈತ್ರಿ ಆಗಿತ್ತು, ಏನು ರಿಸಲ್ಟ್ ಆಯ್ತು ಅವಾಗ? ಅದರ ರಿಸಲ್ಟ್ 0 ಇತ್ತು, ಒಂದು ಸೀಟ್ ಕಾಂಗ್ರೆಸ್ಸು, ಒಂದು ಸೀಟು JDSಗೆ ಬಂದಿತ್ತು. ಹಾಗಾಗಿ ಇವೆಲ್ಲವನ್ನು ಅವ್ರ ಲೆಕ್ಕಕ್ಕೆ ಅವ್ರು ತಗೊಂಡೇ, ಎಲ್ಲ ಪಾರ್ಟಿ ಸೀನಿಯರ್ಸ್ ಇದ್ದಾರೆ, ಅವರೆಲ್ಲ ಅನುಭವಿಗಳಿದ್ದಾರೆ ರಾಜಕಾರಣದಲ್ಲಿ, ನನ್ನ ಸಲಹೆಯನ್ನು ಅವ್ರಿಗೆ ಬೇಕಾಗಿಲ್ಲ. ಆದ್ರೂ ಇವೆಲ್ಲ ಯೋಚನೆ ಮಾಡಿ ಆಮೇಲೆ ಅವರು ಹೆಜ್ಜೆಗಳನ್ನ ಹಾಕಿದ್ರೆ ನಮ್ಮೆಲ್ರಿಗೂ ಅದು ಒಂದು ಒಳ್ಳೆ ರಿಸಲ್ಟ್ ಕೊಡೋ ಅಂತ ವಿಷಯ ಆಗತ್ತೆ. ಅಂದ್ರೆ ನನ್ಗೆ ಅರ್ಥ ಈಗ ನಾನು ಅದನ್ನೇ ಇವಾಗ ಹೇಳಿದ್ದಷ್ಟೇ ಪಾಯಿಂಟು. ಲಾಸ್ಟ್ ಟೈಮೂ ಮೇಲ್ಮಟ್ಟದಲ್ಲಿ ಒಂದು ಸ್ಟೇಟ್ ಲೆವೆಲಲ್ಲಿ ಕಾಂಗ್ರೆಸ್ಸು JDSಉ ಮೈತ್ರಿ ಆಗಿತ್ತು, ಆದರೆ ಕೆಳಮಟ್ಟದಲ್ಲಿ ವರ್ಕರ್ಸ್ ಲೆವೆಲಲ್ಲಿ ಯಾರದಲ್ಲೂ ಮೊದಲಿಂದಾನು ಇರಲಿಲ್ಲ ಹೊಂದಾಣಿಕೆ. ಅದು ಆಗೋದು ಇಲ್ಲ ಅನ್ನೋದು ಎಲೆಕ್ಷನ್ ಆದಮೇಲೆ ಎಲ್ರಿಗೂ ಗೊತ್ತಾಗಿತ್ತು. ಸೊ ಆ ಲೆಕ್ಕದಲ್ಲಿ ಆ ಒಂದು ಅದೊಂದು ಪಾಠ ಅಂತ ನಾವು ಅಂದ್ಕೊಂಡ್ರೆ ಅದನ್ನು ಇಟ್ಕೊಂಡು ನಾವು ಮೈಂಡಲ್ಲಿ ಪಾರ್ಟಿ ವರ್ಕರ್ಸ್ನ ನೀವು ಫಸ್ಟು ಸಂಪರ್ಕಿಸಿ ಅವ್ರ ಮೈಂಡಲ್ಲಿ ಏನಿದೆ ಇದರಿಂದ ಒಳ್ಳೇದಾಗತ್ತಾ, ನಮಗೆ ಅಂದ್ಕೊಂಡಿದ್ದ ರಿಸಲ್ಟ್ ಬರುತ್ತಾ ಅನ್ನೋದು ವಿಚಾರಿಸ್ಬೇಕು. ಆಮೇಲೆ ನೀವು ಏನೇ ಡಿಸಿಷನ್ ತಗೊಂಡ್ರು ಇಟ್ಸ್ ಓಕೆ. ನಾನು ಹೇಳಿದ್ದು ಲಾಸ್ಟ್ ಅಲ್ಲ, ಲಾಸ್ಟ್ ಟೈಮ್ ಎಲೆಕ್ಷನ್ದು ಒಂದು ಉದಾಹರಣೆ ಕೊಡ್ತು ಅಲ್ಲ, ಅದರ ಅರ್ಥ ನೀವು ವರ್ಕರ್ಸ್ನ ಕೇಳದೆ ಡಿಸಿಷನ್ ಅಲ್ಲಲ್ಲ. ಈಗ ಏನ್ ಡಿಸಿಷನ್ ಆಗಿದೆ ನಿಮ್ಗೆ, ಏನ್ ಡಿಸಿಷನ್ ಆಗಿದೆ ಅಂತ ಬಂದಿದೆ ಅಲ್ಲ. ಮೈತ್ರಿ ಅನ್ನೋದು ಒಂದು ಬೆಂಬಲ, ಒಂದು ಅಲೈಯನ್ಸ್ ಅಂತ. ಈಗ NDAಯಲ್ಲಿ ಹಲವಾರು ಪಾರ್ಟೀಸ್ ಇದೆ, ನಾಟ್ ಜಸ್ಟ್ JDS. NDAಯಲ್ಲಿ ನೀವು ನೋಡಿದ್ರೆ ಪಾರ್ಲಿಮೆಂಟಲ್ಲಿ ಒಂದೊಂದು ಪಾರ್ಟೀಲಿ ಇಬ್ಬರಿಬ್ಬರು ಸೀಟ್ ಇರೋರು NDA ಅಲೈಯನ್ಸಲ್ಲಿ ಇದ್ದಾರೆ ಈಗ, ಈಗ ಎಟ್ ಪ್ರೆಸೆಂಟ್ ಸಿಟ್ಟಿಂಗ್ ಇದರಲ್ಲಿ. ಸೊ ಹಂಗಾಗಿ ಅಲೈಯನ್ಸ್ ಆಗೋದು ಬೇರೆ, ನೀವು ಎಲೆಕ್ಷನ್ ನಡೆಸೋ ಒಂದು ರೀತಿ ಬೇರೆ ಆಗುತ್ತೆ. ನಾನು ಹೇಳೋದು ಎಲೆಕ್ಷನಲ್ಲಿ ನಿಮ್ಮ ನಡೆ ಏನಿದೆ ಅದು ವರ್ಕರ್ಸು ಅವರ ಮೈಂಡಲ್ಲಿ ಏನಿದೆ ತಿಳ್ಕೊಂಡು ಮಾಡಬೇಕಾಗುತ್ತೆ. ಅಲ್ಲ, ಸ್ಪರ್ಧೆ ಬಗ್ಗೆ ನಿರ್ಧಾರ ಅಂತ ನಾನಂದೇ ಪಕ್ಷದ ವತಿಯಿಂದ ನನಗೆ ಕಮ್ಯುನಿಕೇಷನ್ ಬರೋವರೆಗೂ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ನಾನು ಹೇಳೋ ಪ್ರತಿ ಮಾತಲ್ಲಿ ಪಾಪ ಕೆಲವ್ರಿಗೆ ಭಯ ಆಗುತ್ತೆ, ಕೆಲವ್ರಿಗೆ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಸ್ವಲ್ಪ ಹೊತ್ತು ಇರಲಿಪ್ಪ, ಟೆನ್ಷನ್ ಸ್ವಲ್ಪ ನಾನು ಡಿಸಿಷನ್ ಹೇಳೋವರೆಗೆ.
ಥ್ರಿಲ್ಲರ್ ಆಗಿ ಇರಲಿ ಮಂಡ್ಯದಲ್ಲಿ ಏನೇ ನಡೆದರೂ ಯಾವಾಗಲೂ ಥ್ರಿಲ್ಲಿಂಗ್ ಆಗಿ ಇರಬೇಕಲ್ವಾ ಸಾಮಾನ್ಯವಾಗಿ ಇರಬಾರದು ಬಿಜೆಪಿಗೆ ಜೆಡಿಎಸ್ ಕಾಂಗ್ರೆಸ್ ಎರಡು ಸಮಾನ ಎದುರಾಳಿಗಳು ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ 100% ಸ್ಪರ್ಧೆ ಮಾಡ್ತೀನಿ ಇಲ್ಲಿಂದ ಏನ್ ಟ್ವಿಸ್ಟ್ ಟ್ವಿಸ್ಟ್ ಅಂದ್ರೆ ಏನು ಹೇಳಿ ನೀವು ನನಗೆ ಪ್ರಶ್ನೆ ಕೇಳ್ತಿದ್ದೀರಾ ಅಥವಾ ಸಲಹೆ ಕೊಡ್ತಿದ್ದೀರಾ ಅಂತ ಗೊತ್ತಾಗಿಲ್ಲ ಖಂಡಿತ ಅಂತ ಒಂದು ಸಂದರ್ಭ ಬಂದ್ರೆ ನಿಮ್ಮ ಸಲಹೆನೂ ತಗೊಳ್ತೀನಿ ನಾನು ಆ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ